ಅವಾಗ ದೊಡ್ಡನಾಗಿದ್ದೆ ನೀನು ಕಾಣ್ತಾ ಇಲ್ಲ ನಿಮ್ಗೆ ಅವಾಗ ಮೇಕೆ ಮರಿ ಕೇಳ್ತಾ ಇದ್ದೆ ಇವಾಗ ಹೆಂಗ್ ಕೇಳ್ತೀಯ ಆಫ್ ಮಾಡಿ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಸೇಫ್ ಆಗಿ ಅನ್ಕೊಂತೀನಿ ಸೊ ಇವತ್ತು ಮತ್ತೆ ನಾಳೆ 2 ದಿವಸ ಒಂದು ಟ್ರಿಪ್ ಪ್ಲಾನ್ ಆಗಿದೆ ಬಟ್ ಕ್ಯಾಮ್ರಾಸ್ಗಳೆಲ್ಲ ಪ್ಯಾಕ್ ಆಗಿರೋದ್ರಿಂದ ನಾನು ಫೋನಲ್ಲಿ ಇದನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಸೇಫ್ ಆಗಿರಿ ಒಂದು ಬ್ಲಾಗ್ಸ್ಗಳನ್ನ ಎಂಜಾಯ್ ಮಾಡಿ 2 ಡೇಸ್ ಬ್ಲಾಗ್ಸ್ ಟ್ರಿಪ್ದು ಆ್ಯಂಡ್ ಬಹಳಷ್ಟು ಎಕ್ಸೈಟ್ಮೆಂಟ್ ಆಗಿರುತ್ತೆ ನಾನು ಕೂಡ ಫಸ್ಟ್ ಟೈಮ್ ಟ್ರಿಪ್ ಹೋಗ್ತಾ ಇದ್ದೀನಿ ಆಫ್ಟರ್ ಲಾಂಗ್ ಟೈಮ್ ನೋಡೋಣ ಏನಾಗುತ್ತೆ ಅಂತ ಸೊ ಬನ್ನಿ ಶುರು ಮಾಡೋಣ ನಮ್ಮ ಗ್ಯಾಂಗ್ ಜೊತೆಗೆ ಸೇರ್ಕೊತಾ ಇದ್ದೀನಿ ವೆರಿ ಸೂನ್ ನೋಡ್ಕೋಬೋದು ಬ್ಯಾಕ್ ಪ್ಯಾಕ್ ಎಲ್ಲ ರೆಡಿ ಆಗಿದೆ ನೋಡೋಣ ಬನ್ನಿ ಹಲೋ ಗೈಸ್ ಸೊ ಫೈನಲಿ ಟ್ರಿಪ್ ಸ್ಟಾರ್ಟ್ ಆಗಿದೆ ಹಿಂದಿನ ಸಂಜಿತ್ ಅವ್ರ ಇದ್ದಾರೆ ಪಕ್ಕದಲ್ಲಿ ನಮ್ಮ ಕಳ್ಳ ಗಗನ್ ಕಳ್ಳ ಅಂದ್ರೆ ಆ ಕಳ್ಳ ಅಲ್ಲ ಪಚ್ಚ ಕೊಡೋದು ಕಳ್ಳ ಆತರ ಕಳ್ಳ ಜಾಗ ಬೇರೆ ಯಾಕೆ ಸರಿ ಇಲ್ಲ ಆಯ್ತಾ ಅದನ್ನ ಹೊರತು ಪಡಿಸಿದ್ರೆ ಇಲ್ಲ ಇದಾರೆ ನಮ್ಮ ಹರ್ಷ ಬ್ರೋ ಇವರು ಕಿಲಾಡಿ ಅಂತ ಕಿಲಾಡಿ ಅಂತಾರವ್ರ ಅದು ಯಾಕೆ ಅಂತ ಅವ್ರು ಏನಿದಲ್ಲೋ ಕೇಳಿ ಗೊತ್ತಾಗುತ್ತೆ ಮುಂದ್ಗಡೆ ಇದಾರೆ ನಮ್ಮ ಇಲ್ಲಿ ನಮ್ಮ ಚಾಲಕರು ಇದ್ದಾರೆ ಪಕ್ಕದಲ್ಲಿ ಏನ್ ಬ್ರೋರು ಇಲ್ಲಿ ನಮ್ಮ ಗಗನ್ ಮತ್ತೆ ನಮ್ಮ ಹರ್ಷ ಬ್ರೋ ಇದಾರೆ ಸೊ ಆಕ್ಚುಲಿ ರೆಕಾರ್ಡ್ ಆಗಿಲ್ಲ ಒಳ್ಳೆ ಫನ್ ಇತ್ತು ಇಲ್ಲ ಇಲ್ಲ ಅದು ಫಸ್ಟ್ ಟೈಮ್ ಬಂದಂಗೆ ಬರಲಿಲ್ಲ ಇದು ಟೇಕ್ ಟು ಇವ್ರು ರೆಕಾರ್ಡೇ ಹೊತ್ತಿಲ್ಲ ಓಕೆ ಖುಷಿ ಆಯ್ತೇನಪ್ಪ ಚೆನ್ನಾಗಿ ಬರ್ತಾ ಅಂತ ಕೇಳಿದಾಗ ಹ್ಞೂ ಚೆನ್ನಾಗಿ ಬಂತು ಅಂತ ಆಫ್ ಮಾಡಕ್ಕೆ ಹೋಗ್ತಾರೆ ನೋಡ್ರಿ ಅವಾಗ ರೆಕಾರ್ಡ್ ಸ್ಟಾರ್ಟ್ ಆಯ್ತು ಸಾರಿ ಕ್ಯಾಮ್ರಾ ತಗೊಂತೀನಿ ಇವ್ರು ಟ್ರಾವೆಲ್ ಕೀಲ್ ಇರಲಿ ಅಂತ ಇದನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಕ್ಯಾಮ್ರಾ ತಗೊಂತೀನಿ ಟ್ರಾವೆಲ್ ಟ್ರಿಪ್ ಹೆಂಗಿರುತ್ತೆ ಅಂತ ಮುಂದೆ ಇನ್ನು ಅಲ್ಟಿಮೇಟ್ ಆಗಿರೋ ಪ್ಲಾನ್ಸ್ ಗಳಿದಾವೆ ಸೊ ವಿಡಿಯೋಸ್ ನ ಎಂಜಾಯ್ ಮಾಡ್ತಾ ಇರಿ ಗಗನ್ದು ಬ್ಲಾಗ್ ಬರುತ್ತೆ ನಂದು ಬ್ಲಾಗ್ ಬರುತ್ತೆ ಅವ್ರದ್ದು ಫುಡ್ ರಿವ್ಯೂ ಬರುತ್ತೆ ಅದು ಸ್ಪೆಷಲ್ ರಿವ್ಯೂ ಅದನ್ನ ಅವ್ರ ಚಾನಲ್ ನೋಡಿ ಅನ್ಬಾಕ್ಸ್ ಕರ್ನಾಟಕ ಚಾನಲ್ ಓಕೆ ಸಿಗೋಣ ಮುಂದೆ ಎ ಫ್ಯೂ ಮಿನಿಟ್ಸ್ ಲೇಟರ್ ಓಕೆ ಗೈಸ್ ಫೈನಲಿ ನಮ್ಮ ಒಂದು ಲೊಕೇಶನ್ಗೆ ಬಂದಿದ್ವಿ ಸಖತ್ತಾಗಿದೆ ಒಂದು ಫಾರ್ಮ್ ಹೌಸ್ ಅಂತ ಅನ್ಬೋದು ಅಕ್ಕಪಕ್ಕ ಗಿಡ ಮರಗಳು ಬಾತುಕೋಳಿಗಳು ನಾಯಿಗಳು ಶರಿ ಟೊಮೊಟೋನ ಹುಳಿ ಹುಳಿ ಇದೆ ಫುಲ್ಲು ಇನ್ನು ಕಾಯಿ ಬಾಯಿಗಿಟ್ರೆ ಓ ಹಣ್ಣಾದ್ಮೇಲೆ ಮೇ ಬಿ ಚೆರಿ ಆಗ್ಬೋದು ಸ್ವೀಟ್ ಆಗ್ಬೋದು ಯಾರಿಗೆ ರೆಡ್ ಕಲರ್ ತಾನೇ ಹಣ್ಣು ಅನ್ನೋದು ಸ್ವೀಟ್ ಬರಲ್ಲ ಅದು ಸಕ್ಕರೆ ಪಾಕದಲ್ಲಿ ಹಾಕಿದ್ಮೇಲೆ ಸ್ವೀಟ್ ಬರೋದು ಚೆರಿ ಹೌದಾ ದಿಸ್ ಇಸ್ ಚೆರಿ ಓನ್ಲಿ ಏನೇನೋ ಇದಪ್ಪ ಫ್ರೂಟ್ಸ್ ಹಂಗೆ ತಿನ್ನಕ್ಕೆ ಟೊಮೆಟೋ ತರ ಇದು ಅದನ್ನೇ ಸ್ವೀಟ್ ಬರೋದು ಸೊ ಇದೇನ ಹಣ್ಣು ಅಂತ ಕಮೆಂಟ್ ಮಾಡ್ತೀವಿ ಚೆರಿ ಹಣ್ಣು ಚೆರಿ ಹಣ್ಣ ಸೀರಿಯಸ್ಲಿ ಎಸ್ ಇಟ್ ಚೆರಿ ಚೆರಿ ಟೊಮೆಟೋ ಅಂತಾನೆ ನೋ ಟೊಮೆಟೋ ಚೆರಿ ಇದು ಎಷ್ಟು ಬೇಕು ಅವ್ರ ಬ್ಲಾಗ್ ಅಲ್ಲಿ ಟೊಮೆಟೋ ಅಂತ ತೋರಿಸ್ತೀನಿ ಗಗನ್ ಬ್ಲಾಗ್ ಅಲ್ಲಿ ಟೊಮೆಟೋ ಅಂದ್ಬಿಟ್ಟಿದೀವಿ ಇಲ್ಲಿ ಚೆರಿ ಟೊಮೆಟೋ ಅಂದಿದೆ ಇದು ಯಾವ ಹಣ್ಣು ಅಂತ ಹೇಳ್ರಪ್ಪ ನಮಗಂತೂ ಗೊತ್ತಿಲ್ಲ ಯಾರಿಗಾದ್ರು ಐಡಿಯಾ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಸಗದಾಗಿದೆ ಮಾತ್ರ ಹುಳಿ ಹುಳಿಯಾಗಿ ಇನ್ನೊಂದ್ಸರಿ ತೋರಿಸ್ತೀನಿ ಸೊ ಇವಾಗ ನೆಲ್ಲಿಕಾಯಿ ಸಿಕ್ಕಿದೆ ನೋಡಿ ಕೀಳ್ತಾ ಇದ್ದೀವಿ ಅದೇನೋ ಅಂತೀವಲ್ಲ ಇಲ್ಲಿ ಸಪೋಟ ಹೇಳೋದು ಬೇಡ ಇನ್ನೂ ಹಣ್ಣಾಗಿಲ್ಲ ಚೇಪೆಕಾಯಿ 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 ಬರೀ ಅಲ್ಲಿ ಗಾಡಿ ಮೇಲೆ ನೋಡ್ತಾ ಇದ್ವಿ ಇಲ್ಲಿ ಮರದ ಮೇಲೆ ನೋಡ್ತಾ ಇದ್ವಿ ಮಲ್ಲಿಗೆ ಬದನೆಕಾಯಿ ಮೆಣಸಿನ್ಕಾಯಿ ಇನ್ನು ಏನೇನೋ ಗಿಡಗಳಿದಾವೆ ಇಲ್ಲಿ ಇದು ಮಾವಿನಕಾಯಿ ಮಾವಿನಕಾಯಿ ಬಿಟ್ಟಿಲ್ಲ ಇದ್ಯಾವ್ದ್ರ ಮರ ಬ್ರೋ ಯಾವ್ದ್ರ ಮರ ಬ್ರೋ ಇದು ನಮಗೆ ಕಾಂಪಿಟೇಷನ್ ಆಡಿನಲ್ಲಿ ಓಡಾಡುವುದೇ ಒಂದು ಮಜಾ ಇದು ಕಾಡಲ್ಲ ಇದು ಅಲ್ಲ ಆದರೆ ಬರೀ ಕಾಲದಲ್ಲಿ ಓಡಾಡ್ತಾ ಇದ್ದೀನಿ ಓಡಾಡೋದು ಒಳ್ಳೆಯದು ಬಟ್ ಸಡನ್ ಆಗಿ ಓಡಾಡೋದು ಒಳ್ಳೇದಲ್ಲ ಅಭ್ಯಾಸ ಇರಬೇಕು ಸಖತ್ತಾಗಿದೆ ಗ್ರೀನ್ ಗ್ರೀನ್
ಎಲೆ ಹೇಳಿ ಯಾವುದ್ರ ಮೇಲೆ ಕಾಲಿಟ್ಟರೆ ಅಷ್ಟೇ. ಬಾಳೆ ತೋಟ ಇದೆ, ಮತ್ತೆ ಮತ್ತೆ ಅಡಿಕೆ ಮರ. ಅದ್ಯಾವ ಕಾಯಿ ಬರೋದು? ಚಕೋತ ಹಣ್ಣು, ಇದು ಕಾಯಿಯಾಗಿದೆ. ಚಕೋತ ಬೇಕಿತ್ತ ಚಕೋತ. ಗಗನು ತನ್ನ ಮನುಷ್ಯ ಜೀವನದಲ್ಲೇ ಫಸ್ಟ್ ಟೈಮ್ ಮೇಕೆ ನೋಡ್ತಾವನೆ. ಅಬ್ಬು ಯಾವ ಕಡೆ ನಾನು ಹಂಗಲ್ಲ. ಏನ್ ಗೊತ್ತಾ, ಯೂಶಲ್ ಆಗಿ ಊರ್ಗೆ ಹೋದಾಗ ಸಣ್ಣವರಿದ್ದಾಗ ನಮ್ಮನ್ನ ಅಳ್ತಾ ಇದ್ವಿ, ಹಠ ಮಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು ನಮ್ಮ ಊರಲ್ಲಿ ಮೇಕೆ ಮರಿಗಳನ್ನ ತಂದ್ಬಿಟ್ಟು ಕೊಡೋರು. ಏನಕ್ಕೆ ತಪ್ಕೊಂಡು ಫೋಟೋ ತೆಗೆ, ಎಷ್ಟೋ ಫೋಟೋ ಇದಾವೆ ಹತ್ರ. ಇವಾಗ ಊರ್ಗೆ ಹೋದ್ರೆ ತುಂಬಾ ವರ್ಷ ಬಿಟ್ಟು ಫಸ್ಟ್ ಹೇಳೋದವ್ರ ಅದೇ. ಅವಾಗ ಹೆಂಗಿದ್ದೆ ಗೊತ್ತಾ ನೀನು, ಮೇಕೆ ಮರಿ ಕೇಳ್ತಾ ಇದ್ದೆ. ಇವಾಗ ಹೆಂಗ್ ಕೇಳ್ತೀಯ? ಮೆಣಸಿನ್ಕಾಯಿ ಗಿಡ ಹತ್ತಿರದಂತ ತೋರಿಸಲ್ಲ, ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಸೊ ಚೇಪೆಕ ಸಿಕ್ತು, ತಿಂತಾ ಇದೀನಿ. ಸ್ವಲ್ಪ ಹಣ್ಣ ಬೇಕಿತ್ತು. ಟ್ರೆಕ್ಕಿಂಗ್ ಇದೆ ಅಂತ ಹೇಳಿದ್ರು, ಅದಕ್ಕೆ ಶೂ ತಗೊಂಬಂದೆ. ಬಟ್ ನೋಡ್ರಿ, ಇಲ್ಲಿ ಸ್ಲಿಪ್ಪರ್ ಬೇಕು ಬೇಕಿತ್ತು. ನೆಕ್ಸ್ಟ್ ಟೈಮ್ ಎಲ್ಲ ರೆಡಿಯಾಗಿ ಬರಬೇಕು. ಸೊ ಹೇಗಿದೆ ವ್ಯೂ? ಇಲ್ಲಿ ಯಾವುದೇ ರೀತಿಯ ನಾಯ್ಸ್ ಬರೋಲ್ಲ ನಿಮಗೆ, ಓನ್ಲಿ ಪ್ರಕೃತಿ ಸೌಂಡು. ಎಂಜಾಯ್ ಮಾಡಿ ವೀಕೆಂಡ್ ಅಲ್ವಾ, ನಾವು ಎಂಜಾಯ್ ಮಾಡ್ತೀವಿ, ನೀವು ಎಂಜಾಯ್ ಮಾಡಿ. ಪಾಸಿಬಲ್ಲು ಫ್ರೀ ಮಾಡಿಕೊಂಡು ಫ್ಯಾಮಿಲಿ ಜೊತೆಗೆ ನಿಮ್ಮ ಫಾರ್ಮ್ ಹೌಸ್ ಇದ್ದರೆ ಹೋಗಿ ಜಾಯ್ನ್ ಆಗಿ. ಬಟ್ ಈ ಫಾರ್ಮ್ ಹೌಸ್ ಅಂತೂ ಸಕ್ಕತ್ತಾಗಿದೆ. ಫಾರ್ಮ್ ಹೌಸ್ ಎಕ್ಸಾಕ್ಟ್ ಮೀನಿಂಗ್ ಇದೆ. ಓಕೆ ಗೈಸ್, ಇದು ಮಧ್ಯಾಹ್ನ ಆಗ್ತಾ ಬಂತು ಆಲ್ರೆಡಿ. ಸೊ ಮಧ್ಯಾಹ್ನಕ್ಕೆ ಅವರ ಒಂದು ಫುಡ್ ರಿವ್ಯೂಗೆಲ್ಲ ರೆಡಿ ಮಾಡ್ಕೊತಾವ್ರೆ. ಸೊ ಅಷ್ಟೊತ್ತಿಗೆ ನಾವು ಒಂದೆರಡು ಈ ರೀತಿ ಒಂದೆರಡು ಶಾರ್ಟ್ ತೊಗೊಂಡು ಬರೋಣ ಅಂತ ಬಂದಿದ್ದೀವಿ. ಸೊ ಹೇಗಿದೆ ಈ ಒಂದು ನನ್ನ ಒಂದು ಹೊಸ ಕ್ಯಾಮ್ರಾದಲ್ಲಿ ಇದರ ಒಂದು ರಿವ್ಯೂ ಮಾಡಬೇಕಿತ್ತು ಈ ಒಂದು ಬ್ಲಾಗ್ ಚಾನಲಲ್ಲಿ. ನೋಡುವ ಮುಂದಿನ ಶಾರ್ಟ್ಸ್ಗಳು, ನಿಮ್ಗೆ ಇಷ್ಟ ಆದರೆ ಡೆಫಿನೆಟ್ಲಿ ಮಾಡಿ ತಿಳಿಸ್ತೀನಿ. ಸೊ ಬನ್ನಿ, ಯಾರ್ಯಾರು ಇದರಂತ ತೋರಿಸ್ತೀನಿ. ಮಿಸ್ಟರ್ ಹರ್ಷವರ್ಧನ್ ಗೌಡ್ರೆ, ಏನು ಮಾಡ್ತಾ ಇದ್ದೀರಾ? ನಮಸ್ಕಾರ. ಬರೀ ಡೌ ಮಾಡ್ತಾರೆ ಇವ್ರು ನೋಡಿ. ಚೇಪೆಕಾಯಿ? ಚೇಪೆಕಾಯಾ, ತೋರಿಸಿ. ಅಷ್ಟೇನಾ? ತುಂಬ ದೂರ ಇದ್ದೀರಿ ನೀವು. ಹಾಂ, ನಿಮ್ಮದು ವೈಡ್ ಅಲ್ವಾ? ವೈಡ್, ತುಂಬ ವೈಡ್. ಇವ್ರು ಗೊತ್ತಲ್ಲ ನಮ್ಮ ಗುರುಗಳು. ಅಲ್ಲ ಬ್ರೋ, ಹೋಗ್ಬೇಕಾದ್ರೆ ಚೆನ್ನಾಗಿದ್ರಿ, ಬರ್ಬೇಕಾದ್ರೆ ಕನ್ನಡಕ. ಜಾತ್ರೆ ಮಾಡಿದ್ರ ಏನು? ಏನ್ ಜಾತ್ರೆ? ಚೆನ್ನಾಗಿದೆ, ಚೆನ್ನಾಗಿದೆ. ನೀರೆಲ್ಲ ಬರ್ತಾ ಇದೆ, ಏಜ್ ಹೊಡಿಬಹುದು ಇಲ್ಲಿ. ಹೇಗಿದೆ? ಓಕೆ, ಸಾಯಿರಾಮ್ ಫಾರ್ಮ್ ಅಂತ ಹರ್ಷ ಅವರ ರಿಲೇಟಿವ್ಸ್ ಅವ್ರದ್ದು ಒಂದು ಫಾರ್ಮ್ ಇದು. ಸೊ ಇದು ಒಂದು ಸೂಪರ್ ವ್ಯೂ. ಸೂಪರ್ ವ್ಯೂವಲ್ಲಿ ನಾವು ಬಂದರೆ ಓಕೆ ಗಾಯ್ಸ್ ನೋಡ್ಬೋದು, ಇದು ಸೂಪರ್ ವ್ಯೂ. ಹೋಪ್ಫುಲ್ಲಿ ನಾನು ಕೂಡ ಕಾಣ್ತಾ ಇದ್ದೀನಿ ತುಂಬ ಚೆನ್ನಾಗಿ. ಅದ್ರ ಜೊತೆಗೆ ನೀವು ನೋಡೋದಾದರೆ ನೋಡ್ಬೋದು ಫುಲ್ಲು ಗಿಡ ಮರಗಳೆಲ್ಲ ಹೆಂಗಿದೆ ಅಂತ ಸಖತ್ತಾಗಿ. ಸೊ ಇನ್ಮೇಲಿಂದ ಗೋಪ್ರೋ ಬ್ಲಾಗ್ಸ್ಗಳು ಬರ್ತಾ ಇರ್ತದೆ, ಎಂಜಾಯ್ ಮಾಡ್ಬೋದು ನೀವು ಚೆನ್ನಾಗಿರೋ ವ್ಯೂಸ್ನ. ಟ್ರಾವೆಲ್ ಮಾಡಿದ್ರೆ ಮಾತ್ರ ಕ್ರೇಜಿ ಆಗಿರುತ್ತೆ ಈ ಒಂದು ಕ್ಯಾಮ್ರಾದಲ್ಲಿ ತೆಗೆಯೋದಕ್ಕೆ. ಸೊ ಈಗೆಲ್ಲೂ ಓಡಾಡೋಕ್ಕಾಗಲ್ಲ, ಫುಲ್ ಕೆಸರಾಗಿಬಿಟ್ಟಿದೆ. ಸೊ ಕೆಸರಿಲ್ಲ ಅಂದರೆ ನೋಡ್ಬೋದು ಹಿಂದ್ಗಡೆ ಎಲ್ಲ ತೋಟ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಮಳೆ ಬರ್ತಿರೋದಕ್ಕೆ ನಾವು ಒಂದು ಟ್ರೆಕ್ಕಿಂಗ್ ಎಲ್ಲ ಕ್ಯಾನ್ಸಲ್ ಆಗೋಯಿತು, ನೋಡಬೇಕು ಆಗುತ್ತೋ ಇಲ್ವೋ ಏನಾಗುತ್ತೆ ಅಂತ. ಸೊ ಇವತ್ತೆಲ್ಲನೂ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ.
ಸೊ ಹೋಪ್ಫುಲ್ಲಿ ಮಾಸ್ಕ್ ಎಲ್ಲ ಅಲ್ಲಿ ಬಳಸಂಗಿಲ್ಲ, ವೇಸ್ಟ್ ಬಳಸಿದ್ರು ಬಿಕಾಸ್ ಇದು ಪ್ರಕೃತಿ, ಇದರಲ್ಲಿ ಇದ್ದೀವಿ, ಸೋಷಿಯಲ್ ಡಿಸ್ಟೆನ್ಸ್ ತುಂಬ ಹೆವಿ ಇದೆ. ಸೊ ಎಲ್ಲ ಟೀ ಕಾಫಿ ಕುಡಿದ್ರೆ ನಾನು ಮಾರ್ನಿಂಗ್ ಇದು ವೀಡಿಯೋ ಮಾಡ್ತಿರೋದು, ಇನ್ ಕೇಸ್ ಯಾವ್ಯಾವ ಟೈಮಲ್ಲಿ ಏನೇನು ಮಾಡ್ತಾರೋ ಅದನ್ನೆಲ್ಲ ಮಾಡಿರಂತ ಅನ್ಕೊತೀನಿ. ಅಂದರೆ ಟೀ ಕಾಫಿ ತಿಂಡಿ ಊಟ ಓಕೆ ಸಕತ್ತಾಗಿದೆ. ಏನೋ ಹಣ್ಣಿನ ಮರಗಳೆಲ್ಲ ಇದ್ದಾವೆ ಇದರಲ್ಲಿ. ಸೊ ಇವತ್ತು ಕೂಡ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಕ್ಕಂತಹ ವ್ಲಾಗ್ಸ್ಗಳನ್ನ ಮಾಡ್ತೀನಿ. ಸೊ ಮರ ಗಿಡ ಲೈಂಕ್ ಕಾಣ್ತಾ ಇದೆ ನೋಡಿ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಗೋಪ್ರೋದಲ್ಲಿ. ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ. ಸೌಂಡ್ ಕ್ವಾಲಿಟಿ, ವಿಡಿಯೋ ಕ್ವಾಲಿಟಿ ಎಲ್ಲ ಇನ್ನೂ ಇಂಪ್ರೂವ್ ಮಾಡಲಿಕ್ಕೆ ಮಾಡ್ತೀನಿ, ಬಿಕಾಸ್ ಬಿಗಿನಿಂಗ್ ಅಲ್ವಾ, ಕಲಿತಾ ಇದ್ದೀನಿ ಅದಕ್ಕೋಸ್ಕರ. ಹಸು ಕುಯಿ ಮೇಕೆ ಅಲ್ಲೊಂದಿದೆ. ಟೈಮ್ ಲ್ಯಾಪ್ಸ್ ತೆಗಿಲಿಕ್ಕೆ ಮೋಡಗಳೆಲ್ಲ ಫುಲ್ ಕವರ್ ಆಗಿಬಿಟ್ಟಿದೆ. ಸೊ ಮೂಮೆಂಟ್ ನಮಗೆ ಸಿಗಲ್ಲ. ನೋಡೋಣ ಪಾಸಿಬಲ್ ಈವ್ನಿಂಗ್ ಅಷ್ಟರಲ್ಲಿ ಏನಾದರೂ ಒಂದೊಳ್ಳೆ ಟೈಮ್ ಲ್ಯಾಪ್ ಸಿಕ್ಕರೆ ಹಾಕ್ತೀನಿ ಬಿಗಿನಿಂಗ್ ಆಫ್ ದಿ ವಿಡಿಯೋ. ನೋಡೋದು ಎಲ್ಲ ಕಡೆ ಗ್ರೀನ್ ಗ್ರೀನ್ ಇದೆ, ಬಾಳೆ ತೋಟ. ಸೊ ಇವತ್ತು ಸ್ಪೆಷಲ್ ಐಟಮ್ ಟ್ರೈ ಮಾಡ್ಬೇಕಂತ ನಮ್ಮ ಗ್ಯಾಂಗ್ ಜೊತೆ ಸೇರ್ಕೊಂಡಿದ್ವಿ. ಏನೇನೋ ಸ್ಪೆಷಲ್ ತಿಂತಾ ಇದೀನಿ, ನಮ್ಮ ಹುಡುಗರು ಸವಾಸ ಮಾಡಿ ಆಯ್ತಾ, ಚೆನ್ನಾಗಿದೆ. ಅಲ್ಲ ಅಲ್ಲ ಅಲ್ಲ, ನನಗೆ ಸ್ಪೆಷಲ್ ಕುಲ ಕುಲ ಎಂದು. ಹೌದು ಸರ್, ಸರಿ ಹೋಗಿ ಸರ್, ನೋಡೋದ ನಿಮ್ ಕೆಲಸ. ಅಬ್ಬೋ ಅಬ್ಬೋ, ನಿಮ್ಗೆ ಕಮೆಂಟ್ ಬರ್ತಾವ ಅಲ್ಲಿ ಬಿಡಿ, ನಿಮ್ಮನೆ ಒಂದು ಕಾಣ್ ಮಾಡೋದಲ್ಲಿ ನಾ ನಮ್ಮವರಲ್ಲ. ಓಕೆ ನೋಡಿ, ಸೊ ಬಿಹೈಂಡ್ ದ ಸೀನ್ ಪಾಪ ಎಷ್ಟು ಕಷ್ಟಪಡ್ತಾರೆ ನಮ್ಮ ಹುಡುಗರು. ಮಳೆ ಬಿಸಿಲು ಚಳಿ ಎಂದೆ ನೋಡಿ, ಅವ್ರು ಮಾಡೋ ಕೆಲಸ ನನಗೆ ಕೊಟ್ಬಿಟ್ಟು ಲಾಗ್ ಮಾಡ್ತೀನಿ ಅಂತ ಹೋಗಿದ್ದಾರೆ. ನನ್ನ ಹಿಡ್ಕೊ ಕಷ್ಟಪಡೋ ತೋರಿಸ್ತಾ ಇದೀನಿ ಬಿಹೈಂಡ್ ದ ಸೀನ್ ಹುಡುಗರು ಹೆಂಗ್ ಕೆಲಸ ಮಾಡ್ತಾರಂತ. ನಾನೇ ಸೊ ಆಕ್ಚುಲಿ ಇಲ್ಲಿ ಎರಡು ಸ್ಪೆಷಲ್ ಕುಕ್ಕಿಂಗ್ ನಡೀತಾ ಇದೆ, ಅದು ಎರಡು ವಿಡಿಯೋ ಅನ್ಬಾಸ್ ಕನ್ನಡದ ಬರುತ್ತೆ. ಸೊ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ. ಎರಡು ಬ್ಲಾಗ್ ಬರುತ್ತೆ ಕಂಟಿನ್ಯೂಸ್ ಆಗಿ, ಒಂದು ಡಿಶ್ದು ಒಂದು ಬ್ಲಾಗ್ ಕೆಳಗಡೆ ಬರುತ್ತೆ. ಓಕೆ, ಕಾಂಬೋ ಆಫರ್ ಅಷ್ಟೇ. ಪಾಪ ಇವನಿಗೆ ಐಟಮ್ ಸಿಕ್ಕಿರಂತ ಬೇಜಾರ ಕುತ್ಕೊಂಡೈತೆ, ಬರಗಿಟ್ಟು ಕುತ್ಕೊಂಡೈತೆ, ಬಿಟ್ಬಿಟ್ರೆ ಕಳ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಒಂಥರ ರೆಸಾರ್ಟ್ ಲೆವೆಲ್ ಆಗಿದೆ ಈ ಫಾರ್ಮ್ ಹೌಸ್, ವೆರಿ ನೈಸ್. ಸಂತೋಷ್ ಬ್ರೋ, ಯಾವಾಗ ಈ ತರ ಒಂದು ಫಾರ್ಮ್ ಹೌಸ್ ನೀವು ಬೈ ಮಾಡ್ತೀರಾ? ವೆರಿ ಸೂನ್ ನೀವು ಸಾಲ ಕೊಡತಂಗ ಹೇಳಿಲ್ವಾ? ಬೆಂಗಳೂರು ಇದ್ದದ್ದು ದುಡ್ಡು ಮಾಡಿ ಸಾಕಾಗಿದೆ, ಅದಕ್ಕೆ ಫಾರ್ಮ್ ಹೌಸ್ ಬಂದಿದ್ದೀನಿ ಅಂತ ಅವರು ಮಾಡ್ತಾರೆ ಬ್ರೋ. ಡೆಫಿನೆಟ್ಲಿ ಡೆಫಿನೆಟ್ಲಿ ಐಡಿಯಾ ಇದೆ ಬ್ರೋ, ಐಡಿಯಾ ಇದೆ ಕೊನೆಗಾಲದಲ್ಲಿ ಒಂದು ಮಾಡ್ಕೊಂಡು ಆರಾಮಾಗಿ ಇರ್ಲಿಕ್ಕೆ, ಬಟ್ ಆದಷ್ಟು ಬೇಗ ಆದರೆ ಒಳ್ಳೇದೇನೋ. ಸ್ವಲ್ಪ ಕೊನೆಗಾಲ ಇನ್ನೂ ಎಷ್ಟಿದೆ ನಿಮಗೆ? ಇನ್ನೇನು ಸ್ವಲ್ಪ 20 ವರ್ಷ ಅಷ್ಟೇ, 28 ವರ್ಷದ ಯುವಕನಿಗೆ ಈ ಹುಡುಗ ಏನ್ ಹೇಳ್ತಾನೆ ನೋಡಿ. ಇನ್ನೇ ನಾಳೆನೋ ನಾಡಿದ್ದು, ಜನರೇಷನ್ ಗ್ಯಾಪ್ 5 ವರ್ಷ ಡಿಫ್ರೆನ್ಸ್ ಆಗ್ಬಿಟ್ರೆ ನಮ್ಮ ಮುದುಕ್ರಂತೆ, ಇವ್ರಿಗೆಲ್ಲ ನಮಗೆ 5 ವರ್ಷ ಜಾಸ್ತಿ ಇದೆ, ಇವರೆಲ್ಲ ಹುಡುಗ್ರಂತೆ ನೋಡಿ. ಓಕೆ, ಮುಂದೆ ನೋಡ್ತಾ ಇರಿ, ಇನ್ನು ಏನೇನೇನೋ ಕ್ವಾಟ್ಲೆ ಮಾಡ್ತೀವಿ, ಎಂಜಾಯ್ ಮಾಡಿ. ಯಾರು ಕ್ವಾಟ್ಲೆ ಮಾಡಲ್ಲ, ಅವರೇ ಕ್ವಾಟ್ಲೆ ಬರುಮೆ ಹೆಸರು ಹೇಳೋದು ನಮ್ಮೆಲ್ಲರದು ಮಾಡ್ಬೇಕು ನೋಡಿ. ಅವ್ರು ಮಾಡೋ ಕೆಲಸ, ಅವ್ರ ಕ್ಯಾಮ್ರಾ ಏನ್ ಮಾಡ್ತಾ ಇದೀಯಾ? ಕರೆಕ್ಟ್ ಹಿಡ್ಕೋ ಗಗನ್, ಪೊಸಿಷನ್ ಅಲ್ಲಿ ಕರೆಕ್ಟ್ ಹಿಡ್ಕೋ, ಕರೆಕ್ಟ್ ಕರೆಕ್ಟ್ ಹುಡುಗಂಗೆ ಹೇಳ್ಕೊಡ್ತಾ ಇದೀನಿ. ಓಕೆ, ಸೊ ಭಯಂಕರ ಕೆಲಸಗಳು ನಡೀತಾ ಇದಾವೆ, ಕೆಲಸಗಳು ಬಂದ್ವಿ. ನಮ್ಮ ಹೊಟ್ಟೆ ಪಾಡಿಗೆ ಇಲ್ಲೊಬ್ರು ಏನೋ ಕೆಲಸ ಮಾಡ್ತಾವ್ರೆ ನಮಗೋಸ್ಕರ. ಮೆಲ್ಲ ಮೆಲ್ಲ ಸೌಂಡ್ ಮಾಡಿ, ಸೌಂಡ್ ಅಲ್ಲಿ ಹೊಟ್ಟೆ ತುಂಬವಾಗಿದೆ. ಬಿಸಿ ಬಿಸಿಯಾದ ರುಚಿ ರುಚಿಯಾದ ಕಲರ್ಫುಲ್ ಆದ ಆಮ್ಲೆಟ್ ಮಂಗಳೂರು ಸ್ಪೆಷಲ್ ಎಂತ ಇದೆ ಅದ್ರಲ್ಲಿ ಮಾರ್ರೆ ನೋಡಿ, ಪಿಜ್ಜಾ ತರ ಕಟ್ ಮಾಡಿದ್ದಾರೆ. ಇದು ಸ್ಪೆಷಾಲಿಟಿ ಸಂಚಿತ್ ಅವ್ರೆ, ಎಲ್ಲಿ ಕಲ್ತದ್ದು? ಬ್ಯಾಚುಲರ್ಸ್ ಆಗಿರೋ
ಬ್ಯಾಚುಲರ್ಸ್ ಆಗಿದ್ದಾಗ ಹಾಕಿ 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 ಆಹಾ ಬಿಸಿ ಬಿಸಿ ಯಾವ್ದ ಆಮ್ಲೆಟ್ ಎಲ್ಲಿ ಕೂತ್ಕೊ ತಿನ್ನುವ ದಪ್ಪ ಇರಲಿ ಹಾಗೆ ಟೇಸ್ಟ್ ಮಾಡ್ತೀನಿ ಸಿದ್ಧಗಾವ ಎಲ್ಲವೂ ಅಮೃತವೈ ಬಟ್ ಚೆನ್ನಾಗಿದೆ ಸೊ ಫುಲ್ ಚಳಿ ಚಳಿ ಮಳೆಯಲ್ಲಿದ್ರೆ ನೀವು ಕೂಡ ಮಾಡ್ಕೊಂತೀನಿ ಮಂಗಳೂರು ಸ್ಪೆಷಲ್ ಆಮ್ಲೆಟ್ ಓಕೆ ಗೈಸ್ ದಿನದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ ಈ ಒಂದು ದಿನದ ಮಾತ ಸೊ ಇಲ್ಲಿ ಏನೋ ಒಂದು ಐಟಮ್ ಇದೆ ತೋರಿಸ್ತೀನಿ ಐಟಮ್ ಏನಿಲ್ಲ ಐಟಮ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ಮಾರ್ರೆ ನಾ ಈ ಕಡೆ ಕ್ಯಾಮ್ರಾ ತಾಮ್ರಾಟದಕ್ಕೆ ಆಯ್ತಾ ಅಯ್ಯೋ ಕಾಲು ಸೋಲ್ಡ್ ಔಟ್ ಆಗ್ಬಿಟ್ಟಿದೆ ಸೊ ಇದು ಏನೋ ಎಂತ ಅಂತ ನೀವು ಅನ್ಬಾಕ್ಸ್ ಕರ್ನಾಟಕ ವಿಡಿಯೋನಲ್ಲೇ ನೋಡಬೇಕು ಕಂಪ್ಲೀಟ್ ಆಗಿ ಮೇಕಿಂಗ್ ಜೊತೆಗೆ ಅಲ್ಟಿಮೇಟ್ ಮೇಕಿಂಗ್ ಆಕ್ಚುಲಿ ಹೇಳ್ಬೇಕಂದ್ರೆ ನನಗೂ ಕೂಡ ಹೊಸ ಎಕ್ಸ್ಪೀರಿಯನ್ಸು ಸೊ ಅನ್ಬಾಕ್ಸ್ ಕರ್ನಾಟಕದಲ್ಲಿ ವಿಡಿಯೋನ ತಪ್ಪದೆ ನೋಡಿ ಸಕ್ಕದಾಗಿದೆ ಟೇಸ್ಟ್ ಮಾತ್ರ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತಿರೋದು ಸೊ ಹೋಪ್ಫುಲಿ ಈ ಲಾಗ್ನ ಎಂಜಾಯ್ ಮಾಡ್ರ ಅಂತ ಅನ್ಕೊಂತೀನಿ ನೋಡ್ಬೋದು ಎಲ್ಲ ತಿಂದು ತಿಂದು ಕೈ ತೇಗ್ತಾ ಇದಾರಲ್ಲ ಬ್ಯಾಟಿಂಗ್ ಎಲ್ಲ ನಮ್ಮ ಬ್ಯಾಟಿಂಗ್ ಎಲ್ಲ ಮುಗಿಸಿ ಹಂಗೆ ಕಾರಕಾರವಾಗಿ ತುಟಿ ಎಲ್ಲ ಕಾರಕಾರವಾಗಿ ಸಾಕಾಗಿತ್ತು ಹಾಂ ಸೊ ಇಂತಹ ಸಖತ್ ಟೇಸ್ಟಿ ವ್ಲಾಗ್ನ ಎಂಡ್ ಮಾಡ್ತಾ ಇದೀವಿ ಬಟ್ ಸಖತ್ ಟೇಸ್ಟಿ ಫುಡ್ನ ಅನ್ಬಾಕ್ಸ್ ಕರ್ನಾಟಕದಲ್ಲಿ ನೋಡಿ ಎಂಜಾಯ್ ಮಾಡಿ ಇಲ್ಲಿ ಕಮೆಂಟ್ ಮಾಡಿ ಹೆಂಗಿತ್ತಂತ ನಾನು ಇಲ್ಲಿ ತಿಂದ್ಬಿಟ್ಟು ಕ್ಲೋಸ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ಸಿಗ್ತಾರೆ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ವ್ಲಾಗ್ನೊಂದಿಗೆ ಸೊ ಅಲ್ಲಿ ತನಕ ಸೇಫ್ ಆಗಿರಿ ನಗ್ನಾಗ್ತಾರೆ ಜೋಪಾನ್ ಆಗಿರಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ ಬಾಯ್ 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 ಬಾಯ್ಸ್ ಅಂಡ್ ಗರ್ಲ್ಸ್ ಒನ್ ಮೋರ್ ವ್ಲಾಗ್ ಇಲ್ಲೇ ಇದೆ ಅಲ್ಲೋಗಿ ನೋಡಿ ಕೆ ಜಿ ಕೆ ವ್ಲಾಗ್ಸ್ ಥ್ಯಾಂಕ್ ಯು ಸರ್ ಬಾಯ್ ಥ್ಯಾಂಕ್ ಯು